ದೇಶದಲ್ಲಿ ಕಾರ್ಯಾಚರಿಸುತ್ತಾ ಇರೋದು ವಕ್ಫಾ ಬೋರ್ಡ್ ಅಲ್ಲ ಅದೊಂದು ಬೋಗಸ್ ಬೋರ್ಡ್ ವಕ್ಫಾ ಬೋರ್ಡ್ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ರದ್ದಾಗಬೇಕು ಎಂದು ಶ್ರೀರಾಮಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು ಇವರು ಪುತ್ತೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ತಮಿಳುನಾಡಿನ ಒಂದು ಗ್ರಾಮವನ್ನೇ ವಕ್ಫಾ ಬೋರ್ಡ್ ತನ್ನದೆಂದು ಹೇಳಿಕೊಂಡಿರುವುದು ಇಡೀ ದೇಶಕ್ಕೆ ಕಣ್ಣು ತೆರೆಸಿದೆ ಇದೊಂದು ಡೇಂಜರಸ್ ಬೋರ್ಡ್ ಇಡೀ ಸಮಾಜದ ದೇಶದ ಆಸ್ತಿಯನ್ನು ನುಂಗ್ತಾ ಇರುವ ಈ ವಕ್ಫಾ ಬೋರ್ಡ್ ಅನ್ನು ಕೂಡಲೇ ರದ್ದು ಮಾಡಬೇಕು ಕೇಂದ್ರ ಸರ್ಕಾರ ಈ ಬಗ್ಗೆ ಒತ್ತಾಯ ಮಾಡಲಾಗುವುದು ಅಂತ ಹೇಳಿದ್ದಾರೆ ಸೋ ಒಂದು ಎರಡು ಮೂರು ವಿಷಯ ತಂಬಂದು ಇರ್ತೀನಿ ಆಮೇಲೆ ತಾವು ಏನಾದರೂ ಕೇಳೋದು ಕೇಳಬಹುದು ಮೊದಲೇದಾಗಿ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಪ್ರವೀಣ್ ನೆಟ್ಟಾರ್ ಅವರ ಪತ್ನಿಗೆ ತಮ್ಮ ಕಚೇರಿಯಲ್ಲೇ ಕೆಲಸ ಕೊಡ್ತೀನಿ ಅಂತನ್ನುವಂತದ್ದು ಘೋಷಣೆಯನ್ನು ಮಾಡಿದ್ದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಕೂಡಲೇ ಜಾರಿಗೆ ಬರಬೇಕು ಅಂತನ್ನುವಂತದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಹಿಂದಿನ ಘೋಷಣೆಗಳು ಇದೇ ಮಾದರಿಯಲ್ಲಿ ಆದಂತದ್ದು ಪೂರ್ಣ ಆಗಿಲ್ಲ ಅದು ಪರೇಶ್ ಮೇಸ್ತಾ ಇರಬಹುದು ಅಥವಾ ಶರತ್ ಮಡಿವಾಳ ಇರಬಹುದು ಇಂಥ ವಿಷಯಗಳಲ್ಲಿ ಘೋಷಣೆಗಳು ಆದಂತದ್ದು ಪೂರ್ಣ ಆಗಿಲ್ಲ ಹಾಗಾಗಿ ನಾನು ಮಾನ್ಯ ಸಿಎಂ ಅವರಿಗೆ ಇಮಿಡಿಯೇಟ್ ಜಾರಿ ಆಗಬೇಕು ಅಂತನ್ನುವಂಥದ್ದನ್ನು ನಾನು ಬೇಡ್ಕೊಳ್ತಾ ಇದ್ದೀನಿ ಇನ್ನು ಪ್ರವೀಣ್ ನೆಟ್ಟಾರ್ ನಾನು ಆ ಸಮಯದಲ್ಲೇ ಹೋಗುವಂಥ ಸಂದರ್ಭ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ದಲಿತ ಬುಡಕಟ್ಟು ಜನಾಂಗದವರ ಸರ್ಕಾರ ಸಾಕಷ್ಟು ಫೆಸಿಲಿಟೀಸ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ವ್ಯವಸ್ಥಿತವಾಗಿ ಕ್ರಿಶ್ಚಿಯನ್ರು ಮೋಸದಿಂದ ಅದನ್ನು ತಪ್ಪಿಸೋ ಸಲುವಾಗಿ ದಲಿತರನ್ನು ಇವತ್ತು ಏನೋ ಆಶಾ ಆಮಿಷಗಳಿಂದ ಬುಡಕಟ್ಟು ಜನಾಂಗದ ಆಶಾ ಆಮಿಷಗಳಿಂದ ಚರ್ಚನ ಮೂಲಕ ಮತಾಂತರ ಮಾಡುವಂಥದ್ದನ್ನು ಅವರಿಗೆ ಅನ್ಯಾಯ ಆಗ್ತಾ ಇದೆ ಅವರಿಗೆ ದಲಿತರ ಫೆಸಿಲಿಟೀಸ್ ನಿಂತು ಹೋಗ್ತಾ ಇದೆ ಬುಡಕಟ್ಟು ಜನಾಂಗದವ್ರ ಫೆಸಿಲಿಟೀಸ್ ನಿಂತು ಹೋಗ್ತಾ ಇದೆ ಸೊ ಅದಕ್ಕೆ ಕೊಡಲಿಯೇಟ್ ಆಗ್ತಾ ಇರುವಂಥ ತಪ್ಪಿಸೋಗೋಸ್ಕರ ಸರ್ಕಾರ ಇದನ್ನೂ ಕೂಡ ಎಚ್ಚರಿಕೆಯಿಂದ ಈ ಕಾಯ್ದೆಯ ಮೂಲಕ ತಡಿಬೇಕು ಅಂತನ್ನುವಂಥದ್ದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸೊ ನನ್ನ ಮೂರು ಅಂಶಗಳ ಮುಗಿದಿದೆ ತಾವೇನಾದರೂ ಕೇಳಿದ್ರು ಕೇಳಿ ಅರವತ್ತು ವರ್ಷ ಕಾಂಗ್ರೆಸ್ ಈ ದೇಶವನ್ನು ಭ್ರಷ್ಟ ಮಾಡಿದೆ ಭಯೋತ್ಪಾದಕರ ನಿರ್ಮಾಣ ಮಾಡಿದೆ ದೇಶದ್ರೋಹಿಗಳನ್ನು ನಿರ್ಮಾಣ ಮಾಡಿದೆ ಅಂಥ ದ್ರೋಹದ ಪಕ್ಷವನ್ನು ಎಂದೂ ಕೂಡ ನಾವು ಮೂಸು ನೋಡುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳಿದೆ ಅಲ್ಲ ಅದೆಲ್ಲ ನೋಡಿ ಓಟಿನಗೋಸ್ಕರ ಎಲ್ಲರೂ ಮಾಡ್ತಾರೆ ಬೇರೆ 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 ತಂತ್ರಗಳನ್ನು ಮಾಡ್ತಾರೆ ಈಗ ಜನ ಜಾಗೃತಿ ಆಗಿದೆ ಯಾರು ಏನು ಅಂತ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಅಲ್ಲ ಅದೇ ತಪ್ಪು ಮಾಡಬೇಡಿ ಎಚ್ಚರಿಕೆ ಕೊಡೋಗೋಸ್ಕರನೇ ಈ ಹೆಜ್ಜೆಯನ್ನು ಇಟ್ಟಿದ್ದೀವಿ ನಾವು ಆ ತಪ್ಪನ್ನು ತಿದ್ದೋಗೋಸ್ಕರನೇ ಈಗ ಬಿಜೆಪಿ ಯಾರ್ದು ಅಲ್ಲ ರೀ ನಮ್ಮೆಲ್ಲರ ಕಾರ್ಯಕರ್ತರಿದೆ ಲಕ್ಷಾಂತರ ಕಾರ್ಯಕರ್ತರ ಬೆವರು ರಕ್ತ ಬಲಿದಾನದಿಂದ ಕಟ್ಟಿದಂಥದ್ದಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ